ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯತನದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರ ನಿರ್ಲಕ್ಷ್ಯತನದ ಬಗ್ಗೆ ಮತ್ತೆ ಅಲ್ಲಿರುವಂತ ಅವರ ದರ್ಪಗಳ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಒಂದತರ ವೇಷ್ಟೇನೇ. ಇನ್ನು ಇದೇ ತರ ಉತ್ತರ ಪ್ರದೇಶದಲ್ಲಿ ಇರುವಂತ ದೀದಿಮಯಿ ಆಸ್ಪಿಟಲ್ನ ಬಗ್ಗೆ ಜನರು ಮೇಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಗಳನ್ನು ಕೊಡ್ತಾನೆ ಇದ್ದಾರೆ. ಅಸಲಿ ಆಸ್ಪತ್ರೆಗೆ ಡಾಕ್ಟರ್ ಟೈಮ್ ಸರಿಯಾಗಿ ಬರೋದೇ ಇಲ್ಲ. ಇನ್ನು ಆಸ್ಪಿಟಲ್ ನಲ್ಲಿ ಇರುವಂತ ಸಿಬ್ಬಂದಿ ಅಂತೂ ಹೇಗೂ ಗವರ್ನಮೆಂಟ್ ಆಸ್ಪಿಟಲ್ ಗೆ ಬರೋರು ಬಡವರೇ ಅಲ್ವಾ, ಹಾಗಾಗಿ ಬೇಕಾಬಿಟ್ಟಿ ಬಿಹೇವ್ ಮಾಡ್ತಾ ತುಂಬಾ ಚೀಪ್ ಆಗಿ ನೋಡ್ತಾ ಇರ್ತಾರೆ. ಇನ್ನು ಹಾಸ್ಪಿಟಲ್ ನ ಸುತ್ತಮುತ್ತಲ ಇರುವಂತ ಕೊಳಚೆ ಕಸದ ಬಗ್ಗೆ ಹೇಳದೇ ಇದ್ರೇನೆ ಒಳ್ಳೆಯದು. ಆ ಹಾಸ್ಪಿಟಲ್ ನಲ್ಲಿ ಪೇಷಂಟ್ ಗಳಿಗೆ ಸರಿಯಾಗಿ ಜವಾಬ್ದಾರಿಯಿಂದ ಇಂಜೆಕ್ಷನ್ ಗಳನ್ನು ಕೊಡ್ತಾ ಇಲ್ಲ. ಸುಮ್ಮನೆ ಹಾಸ್ಪಿಟಲ್ ಗೆ ಬರುವಂತ ಪೇಷಂಟ್ ಗಳ ಮೇಲೆ ಬೈಕ್ ಬಂದಂತೆ ಮಾತಾಡೋದು ಬಿಟ್ರೆ ನಾವು ಜನರ ಸೇವೆ ಮಾಡೋದಕ್ಕೆ ಇದ್ದೀವಿ ಅನ್ನೋದು ಮಾತ್ರ ಅವರು ಈ ಹಾಸ್ಪಿಟಲ್ ಗೆ ಬಂದ ತಕ್ಷಣ ಮರೆತು ಬಿಡ್ತಾರೆ. ಇನ್ನು ಹಾಸ್ಪಿಟಲ್ ನ ಡಾಕ್ಟರ್ ಅಂತೂ ಮಧ್ಯಾಹ್ನ 12 ಗಂಟೆ ಆದ್ರೂ ಹಾಸ್ಪಿಟಲ್ ನೊಳಕ್ಕೆ ಕಾಲಿಡೋದಿಲ್ಲ. ಮೋಸ್ಟ್ಲಿ ಆತ ಪ್ರೈವೇಟ್ ಪ್ರಾಕ್ಟೀಸ್ ಅನ್ನು ಮುಗಿಸಿಕೊಂಡು ಆಮೇಲೆ ಈ ಸರ್ಕಾರಿ ಆಸ್ಪತ್ರೆ ಬಡ ರೋಗಿಗಳನ್ನು ನೋಡೋದಕ್ಕೆ ಬರಬಹುದು. ಇನ್ನು ಆತ ಬರೋವರೆಗೂ ಕೂಡ ರೋಗಿಗಳು ಹಾಸ್ಪಿಟಲ್ ನ ಮುಂದೇನೆ ಕಾವಲು ಕಾಯ್ತಾ ಕೂತ್ಕೊಂಡಿರಬೇಕಾಗುತ್ತೆ. ಹೀಗೆ ಹಾಸ್ಪಿಟಲ್ ನ ಬಗ್ಗೆ ಎಷ್ಟೋ ಜನ ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಕೂಡ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಈ ತರದ ದೂರುಗಳು ಫಿರೋಜಾಬಾದ್ ನ ಸಬ್ ಕಲೆಕ್ಟರ್ ಆದಂತಹ ಕೃತಿರಾಜ್ ಗಮನಕ್ಕೆ ಬಂದವು. ಆಮೇಲೆ ಕೃತಿರಾಜ್ ಒಂದೆರಡು ಸಾರಿ ತನ್ನ ಕೈ ಕೆಳಗಿನ ಅಧಿಕಾರಿಗಳಿಗೆ ಅದೇನಂತ ಹೋಗಿ ನೋಡಿ ಅಂತ ಹೇಳಿದ್ರು. ಆದರೆ ಅದರಿಂದಲೂ ಕೂಡ ಪ್ರಯೋಜನವಾಗದೆ ಹೋಯಿತು. ಅಂಡ್ ಆನಂತರ ಕೂಡ ಮತ್ತೆ ಮತ್ತೆ ಆ ಹೆಲ್ತ್ ಸೆಂಟರ್ ನ ಮೇಲೆ ಕಂಪ್ಲೇಂಟ್ ಗಳು ಬರ್ತಾನೆ ಇದ್ವು. ಹೀಗಾಗಿ ಸಬ್ ಕಲೆಕ್ಟರ್ ಆದಂತ ಕೃತಿರಾಜ್ ಡೈರೆಕ್ಟ್ ಆಗಿ ತಾನೇ ಹಾಸ್ಪಿಟಲ್ ಗೆ ಹೋಗಿ ಅಲ್ಲೇನೇನಾಗ್ತಾ ಇದೆ ನೋಡಬೇಕು ಅಂತ ಡಿಸೈಡ್ ಆದ್ರು. ಆನಂತರ ಅವರು ತನ್ನ ಸಿಬ್ಬಂದಿಯೊಂದಿಗೆ ಆ ದೀದಿಮಯಿ ಹಾಸ್ಪಿಟಲ್ ನಲ್ಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಂತ ತಕ್ಷಣ ಹೊರಟರು. ಮತ್ತು ಹಾಸ್ಪಿಟಲ್ ನ ಹತ್ತಿರಕ್ಕೆ ಬರುತ್ತಲೇ ತನ್ನ ಸಿಬ್ಬಂದಿಯನ್ನ ಹೊರಗಡೆನೇ ಇರೋದಕ್ಕೆ ಹೇಳಿ ಈಕೇನೆ ಅಣೆ ಮೇಲೆ ಸೆರಗನ್ನ ಒದ್ದಿಕೊಂಡು ಆ ಹಾಸ್ಪಿಟಲ್ ನೊಳಕ್ಕೆ ಹೋದ್ರು. ಮತ್ತು ತಾನ್ಯಾರು ತಾನ್ಯಾಕೆ ಬಂದಿದ್ದೀನಿ ಅನ್ನೋದು ಕೂಡ ಯಾರಿಗೂ ಗೊತ್ತಾಗದಂತೆ ಮುಖವನ್ನ ವೇಲಿಂದ ಮುಚ್ಚಿಕೊಂಡು ಅಲ್ಲಿದ್ದಂತ ಕ್ಯೂನಲ್ಲಿ ನಿಂತ್ಕೊಂಡ್ರು. ಇನ್ನು ಆಕೆ ಹಾಸ್ಪಿಟಲ್ ನ ಎಲ್ಲವನ್ನೂ ಕೂಡ ನೋಡ್ತಾ ಇರಬೇಕಾದ್ರೆ ಅದು ತುಂಬಾ ಕೊಳಕಾಗಿತ್ತು. ಹೇಳಬೇಕಂದ್ರೆ ಡಾಕ್ಟರ್ ಚೆಕಪ್ ಮಾಡ್ತಾ ಇದ್ದಂತ ರೂಮೇ ತೀರಾ ಕೆಟ್ಟದಾಗಿತ್ತು. ಅಟೆಂಡರ್ ಇಂದ ನರ್ಸ್ ವರೆಗೂ ಎಲ್ಲರೂ ಕೂಡ ನಿರ್ಲಕ್ಷ್ಯದಿಂದಲೇ ನಿಂತ್ಕೊಂಡಿದ್ರು. ಮತ್ತು ಅವರ ಹತ್ರ ಇರುವಂತ ಫೋನ್ಗಳಲ್ಲೇ ಬಿಸಿಯಾಗಿ ಯಾವುದನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದಂತೆ ಇದ್ರು. ಇನ್ನು ತೀರಾ ಬಡವರಾದಂತ ರೋಗಿಗಳ ಮೇಲೆ ಹಾಸ್ಪಿಟಲ್ ನ ಡಾಕ್ಟರ್ ಅವರನ್ನ ಮುಟ್ಲೋ ಬೇಡವೋ ಅನ್ನುವಂತೆ ಚೆಕಪ್ ಗಳನ್ನ ಮಾಡಿ ಸರಿ ಏನೂ ಆಗಿಲ್ಲ ಎದ್ದೋಗು ಅಂತ ತೀರಾ ಕೇರ್ಲೆಸ್ ಆಗಿ ಬಿಹೇವ್ ಮಾಡೋದನ್ನ ಕಲೆಕ್ಟರ್ ಕೃತಿ ನೋಡ್ತಾರೆ. ಸೊ ಆನಂತರ ಕೃತಿರಾಜ್ ಸರದಿ ಬಂತು. ಈಕೆ ಕೂಡ ಯಾರೋ ಬಡ ರೋಗಿ ಅನ್ಕೊಂಡು ಆ ಡಾಕ್ಟರ್ ಈಕೆಗೆ ಸಾಮಾನ್ಯವಾದಂತ ಗೌರವವನ್ನು ಕೂಡ ಕೊಡ್ಲಿಲ್ಲ. ಇನ್ನು ತನಗೆ ಈ ತರ ಇದೆ, ಈ ತರದೇನೋ ಕಾಯಿಲೆ ಇದ್ದಂಗಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಆ ಡಾಕ್ಟರ್ ಅದನ್ನ ದಿವ್ಯ ನಿರ್ಲಕ್ಷ್ಯದಿಂದ ಕೇಳಿಸ್ಕೊಳ್ತಾ ಇದ್ದ. ಹಾಗೇನೆ ಒಂದು ಚಿಟಿಯನ್ನ ತೆಗೆದು ತಕ್ಷಣ ಒಂದೆರಡು ಮೆಡಿಸಿನ್ ಗಳನ್ನ ಬರೆದು ಸರಿ ದಿನ ಒಂದೆರಡು ದಿನ ತಗೋ ಎಲ್ಲ ಕೂಡ ಸರಿ ಹೋಗುತ್ತೆ, ಇಲ್ಲಿಂದ ಹೋಗ್ತಾ ಇರುವಂತಾನೆ. ಸೊ ಆ ತಕ್ಷಣ ಹಾಸ್ಪಿಟಲ್ ನಿಂದ ಹೊರಕ್ಕೆ ಬಂದ್ಬಿಡ್ತಾರೆ ಕಲೆಕ್ಟರ್. ಹಾಗೇನೆ ಹಾಸ್ಪಿಟಲ್ ನಿಂದ ಒಂದು ಸ್ವಲ್ಪ ದೂರದಲ್ಲಿದ್ದಂತಹ ತನ್ನ ಸಿಬ್ಬಂದಿಯನ್ನ ಒಳಕ್ಕೆ ಕರೀತಾರೆ. ಮತ್ತು ನಾನು ಇಲ್ಲಿನ ಸಬ್ ಕಲೆಕ್ಟರ್, ಈ ಹಾಸ್ಪಿಟಲ್ ಅನ್ನ ಚೆಕ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಹಾಸ್ಪಿಟಲ್ ನ ಸ್ಟಾಫ್ ಮತ್ತು ಡಾಕ್ಟರ್ ಎಲ್ಲರೂ ಕೂಡ ಕೃತಿರಾಜನ ಗುರುತಿಡಿತಾರೆ. ಸೊ ಆನಂತರ ಇತರ ಅಧಿಕಾರಿಗಳು ಓಡ್ತಾ ಅವರ ಹತ್ರಕ್ಕೆ ಬರ್ತಾರೆ. ತುಂಬಾ ದಿನಗಳಿಂದ ನಿಮ್ಮ ಮೇಲೆ ಕಂಪ್ಲೇಂಟ್ಸ್ ಬರ್ತಾನೆ ಇದಾವೆ, ಗೌರ್ಮೆಂಟ್ ಜಾಬ್ ಅಲ್ಲಿ ಇಟ್ಕೊಂಡು ಜನರ ಸೇವೆ ಮಾಡಬೇಕಾದಂತ ನೀವು ಅವರನ್ನೇ ಯಾಕೆ ಈ ತರ ಪ್ರಾಣಿಗಳ ತರ ನೋಡ್ತಾ ಇದ್ದೀರಿ, ಅವ್ರ ಜೊತೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಆದ್ರೆ ಆ ಡಾಕ್ಟರ್ ನ ಬಾಯಿಂದ ಒಂದು ಮಾತು ಕೂಡ ಹೊರಕ್ಕೆ ಬರೋದಿಲ್ಲ. ಇನ್ನು ಅಲ್ಲಿದ್ದಂತ ನರ್ಸ್ ಗಳು ಮತ್ತು ಇತರ ಸಿಬ್ಬಂದಿ ಎಲ್ಲರೂ ಕೂಡ ಅಸ್ತವ್ಯಸ್ತವಾಗಿ ಕಸದಂತೆ ಇದ್ದಂತ ಆ ರೂಮ್ ಅನ್ನ ತಕ್ಷಣ ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಕಲೆಕ್ಟರ್ ಕೇಳ್ತಾರೆ, ನಾನು ಬಂದಿದ್ದೀನಿ ಅಂತ ನೀವು ಇವಾಗ ಕ್ಲೀನ್ ಮಾಡ್ತಾ ಕೂತ್ಕೊಳ್ಳೋದು ಬೇಕಾಗಿಲ್ಲ, ಅಸಲು ಡಾಕ್ಟರ್ ನ ಚೆಕಿಂಗ್ ರೂಮೇ ಡಸ್ಟ್ಬಿನ್ ತರ ಇದೆ. ಇನ್ನು ಜನರಿಗೆ ಕೊಡುವಂತ ಮೆಡಿಸಿನ್ಸ್ ಅನ್ನ ತುಂಬಾ ಕೇರ್ ಆಗಿ ಇಟ್ಕೊಳ್ಬೇಕು. ಆದ್ರೆ ನೀವು ಎಲ್ಲಂದ್ರಲ್ಲಿ ಎಸ್ತಿದ್ದೀರಿ, ಹೋಗ್ಲೇ ನೀವು ಇಟ್ಕೊಂಡಿರುವಂತ ಮೆಡಿಸಿನ್ ಗಳಾದ್ರೂ ಕರೆಕ್ಟ್ ಆಗಿದಾವ ಅಂದ್ರೆ ಅದರಲ್ಲಿ ತುಂಬಾ ಮೆಡಿಸಿನ್ ಗಳದ್ದು ಎಕ್ಸ್ಪೈರಿಂಗ್ ಡೇಟ್ ಆಗೋಗಿದೆ ಅಂತದ್ರಲ್ಲಿ ಇಷ್ಟೊಂದು ಸ್ಟಾಫ್ ಇದ್ಕೊಂಡು ನೀವೆಲ್ಲ ಡೈಲಿ ಏನ್ ಮಾಡ್ತಾ ಇರ್ತೀರಾ ಅಂತ ಕೇಳ್ತಾರೆ. ಹಾಗೇನೆ ಇವತ್ತು ಡಾಕ್ಟರ್ ಎಷ್ಟು ಗಂಟೆಗೆ ಬಂದ್ರು ಅಂತ ಕೇಳಿದ್ರೆ ಆಗ ಅಲ್ಲಿದ್ದಂತ ಡಾಕ್ಟರ್ ಹೇಳೋದಕ್ಕೆ ಮುಂಚೆನೆ ಅಲ್ಲಿದ್ದಂತ ಪೇಷಂಟ್ ಗಳು ಹೇಳ್ತಾರೆ, ಮೇಡಮ್ ಡಾಕ್ಟರ್ ಬರೋದಕ್ಕೆ 11:30 ಆಗಿತ್ತು ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಕಲೆಕ್ಟರ್ ಆ ಡಾಕ್ಟರ್ ನ ಮೇಲೆ ಸೀರಿಯಸ್ ಆಗ್ತಾರೆ. ಹಾಗೇನೆ ಅಲ್ಲಿದ್ದಂತ ಮೆಡಿಸಿನ್ ಗಳೆಲ್ಲವನ್ನು ಕೂಡ ಚೆಕ್ ಮಾಡ್ತಾ ಈ ಮೆಡಿಸಿನ್ ಗಳನ್ನ ಪೇಷಂಟ್ ಗೆ ಯಾಕೆ ಕೊಡ್ತಾ ಇದ್ದೀರಾ, ಇವುಗಳ ಎಕ್ಸ್ಪೈರಿಂಗ್ ಡೇಟ್ ಯಾವಾಗ್ಲೂ ಮುಗ್ದೋಗಿದವಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಅಲ್ಲಿದ್ದಂತ ಡಾಕ್ಟರ್, ಇಲ್ಲ ಮೇಡಮ್ ಆ ಮೆಡಿಸಿನ್ ಗಳನ್ನ ಜನರಿಗೆ ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ. ಇನ್ನು ಆ ರ್ಯಾಕ್ ಗಳ ತುಂಬಾ ಎಕ್ಸ್ಪೈರಿಂಗ್ ಡೇಟ್ ಆಗಿ ಹೋದಂತಹ ಮೆಡಿಸಿನ್ ಗಳೇ ಇದ್ದಿದ್ದರಿಂದ ಕಲೆಕ್ಟರ್ ಆ ಡಾಕ್ಟರ್ ಅನ್ನ ಚೆನ್ನಾಗಿ ಬೈತಾರೆ, ನಿಮ್ಮ ಹಾಸ್ಪಿಟಲ್ ಗೆ ಎಷ್ಟು ಮೆಡಿಸಿನ್ ಗಳು ಬೇಕು ಅಷ್ಟನ್ನು ಕೂಡ ಕೊಡ್ತಾ ಇದೀವಿ, ಆದ್ರೆ ಅವು ಎಕ್ಸ್ಪೈರ್ ಆಗುವವರೆಗೂ ಕೂಡ ನಿಮ್ಮ ಹತ್ರನೇ ಯಾಕೆ ಇಟ್ಕೊಳ್ತೀರಿ, ನೀವು ತಂದಿರುವಂತ ಮೆಡಿಸಿನ್ ಗಳನ್ನ ಪೇಷಂಟ್ ಗಳಿಗೆ ಕೊಡುವಂತ ಜವಾಬ್ದಾರಿ ಇದೆಯಾ ಅಥವಾ ನೀವು ಕೊಡೋದೇ ಇಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಅಲ್ಲಿದ್ದಂತ ಸ್ಟಾಫ್ ಹೇಳ್ತಾರೆ, ಮೇಡಮ್ ಆ ಮೆಡಿಸಿನ್ ಗಳದ್ದು ಎಕ್ಸ್ಪೈರಿಂಗ್ ಡೇಟ್ ಆಗಿ ಹೋಗಿರೋದ್ರಿಂದ ಅವನ್ನೆಲ್ಲ ಸೆಪರೇಟ್ ಆಗಿ ಒಂದು ಬಾಕ್ಸ್ ಅಲ್ಲಿ ಇಟ್ಟಿದೀವಿ ಅಷ್ಟೇ ಅಂತ ಹೇಳ್ತಾರೆ. ಹಾಗೇನೆ ಅದಕ್ಕೆಲ್ಲ ನಾವು ರೆಕಾರ್ಡ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ.
ಅದಕ್ಕೆ ಕೃತಿರಾಜ್ ಹೇಳ್ತಾರೆ ಈ ಮೆಡಿಸಿನ್ ದು ಎಕ್ಸ್‌ಪೈರಿಂಗ್ ಡೇಟ್ ಆಗೋದ ಮೇಲೆ ಅವನು ವಾಪಸ್ ಕಳಿಸಬೇಕಲ್ವಾ ನಿಮ್ಮತ್ರನೇ ಯಾಕೆ ಇಟ್ಕೊಳ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಅವರಿಂದ ಏನು ಕೂಡ ಉತ್ತರ ಇರೋದಿಲ್ಲ ಹಾಗೇನೇ ನೀವೆಲ್ಲ ಇಷ್ಟೊಂದು ಬೇಜವಾಬ್ದಾರಿಯಿಂದ ಅಜಾಗರೂಕತೆಯಿಂದ ಈ ಹಾಸ್ಪಿಟಲ್ ಅನ್ನು ಮೇಂಟೇನ್ ಮಾಡ್ತಾ ಇರೋದ್ರಿಂದ ನಿಮ್ಮ ಮೇಲೆ ಯಾಕೆ ಆಕ್ಷನ್ ತಗೊಳ್ಳಬಾರದು ಅಂತ ಹೇಳಿ ತಕ್ಷಣ ಆಕೆ ಒಂದು ಶೋಕಾಸ್ ನೋಟಿಸ್ ಅನ್ನು ಅಂಟಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ ಜೊತೆಗೆ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇತರ ಸಿಬ್ಬಂದಿಯೇತರ ವರ್ಗದ ಮೇಲೂ ಕೂಡ ಎನ್ಕ್ವೈರಿಗೆ ಆದೇಶ ಮಾಡ್ತಾರೆ ಇನ್ನು ಎಎನ್ಐ ವಾರ್ತಾ ಸಂಸ್ಥೆ ಈ ಸೀಕ್ರೆಟ್ ಆಪರೇಷನ್ ಎಲ್ಲವನ್ನೂ ಕೂಡ ಬೆಳಕಿಗೆ ತಂತು ಇನ್ನು ಈ ಕಲೆಕ್ಟರ್ ಮಾಡಿದಂತ ಕೆಲಸದ ಬಗ್ಗೆ ಸೋಶಿಯಲ್ ಮೀಡಿಯಾ ನೆಟಿಜನ್ಸ್ ಪ್ರಶಂಸೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ